ನಿಯತ್ ಅನ್ನೋದ ಇಲ್ರಿ. ಈ ಫ್ಯಾಕ್ಟ್ರಿ ಉಳಿಸಬೇಕು ಬೆಳೆಸಬೇಕು ಅನ್ನುವಂತ ನಿಯತ್ತ ಇಲ್ಲ. ಪ್ರಶ್ನೆ ಮಾಡಿದ್ದಕ್ಕ ಹಲವಾರು ಘಟನೆಗಳನ್ನು ನಡೆದು ನಮ್ಗೆಲ್ಲರಿಗೂ ಗೊತ್ತಿದ್ದ ವಿಚಾರಣೆ ಅಲ್ಲ. ಇದು ಏನಾಗತ್ತಂದ್ರ ನಮಗ ಭಾರತ ದೇಶಕ್ಕ 47ರಾಗ ಸ್ವಾತಂತ್ರ್ಯ ಸಿಕ್ಕೈತಿ. 2024 ಆದ್ರೂ ಕೂಡ ನಮ್ಮ ರೈತರಿಗೆ ಸ್ವಾತಂತ್ರ್ಯ ಸಿಕ್ಕಲ್ಲ. ಇನ್ನು ಎಂತ ವಿಪರ್ಯಾಸದ ಸಂಗತಿ ಕೈಬಿಟ್ಟ ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರ ನಾವಿನ್ನೋಡಿ ದೂರ ಇದ್ರೆ 12 ಕಿಲೋಮೀಟರ್ ದಾಗ ನೋಡ್ರಿ. ಬೆಳಕಾದ್ರೆ ಫ್ಯಾಕ್ಟ್ರಿ ಮಕ್ಕಳು ನೋಡ್ಬೇಕು ನಾವು. ಇದ್ರ ಧೂಳ ತಿನ್ಬೇಕು, ಇದ್ರ ಹೊಗೆ ತಿನ್ಬೇಕು, ಇದ್ರ ವಾಸನ ಕುಡಿಬೇಕು. ಇಷ್ಟೆಲ್ಲ ಕಷ್ಟ ಅನುಭವಿಸ್ತಿರ್ತಾವಿ ಹಸುಕ್ನ. ಇಷ್ಟು ಕಷ್ಟ ಖಾಸಗಿ ಅವ್ರ ಕೈಯಾಗ ಹೋದ್ರು ಅನುಭವಿಸಬೇಕು. ಆದ್ರೆ ಇವು ಎರಡು ಫ್ಯಾಕ್ಟ್ರಿ ಏನಾಗಿದಾವ ಅಂದ್ರೆ ಸರ್ಕಾರಿ ಸ್ವಾಮ್ಯದ ಫ್ಯಾಕ್ಟ್ರಿ ಖಾಸಗಿ ಅವ್ರಿಗೆ ಮುಳು ಹೋಗಿದಾವ ಫ್ಯಾಕ್ಟ್ರಿ ಹೆಂಗ ಅನ್ನೋದು ಹೇಳ್ತೇನೆ ಕೇಳ್ರಿ ರೈತ ಬಾಂಧವರಿಗೆ. ಈಗ ನಮ್ ಚನ್ಬಸ್ಸು ನಾನು ಇನ್ನೂ ಹಲವಾರು ಮಂದಿ ಇದಾರೆ ಎಲ್ಲರೂ ಕೂಡ ಬೇಕು ಫ್ಯಾಕ್ಟ್ರಿ. ನಮ್ಮ ಎಂಕೆ ಫ್ಯಾಕ್ಟ್ರಿ ಬೇಕು ನೋಡ್ತೇವೆ.